ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಜುವೆಲ್ಸ್, ಜೆಪಿ ನಗರ, ಬ್ಯಾಂಗ್ಲೂರ್. ನಮಸ್ಕಾರ, ನಾನು ನಿಮ್ಮ ವಾಣಿ ಹರಿಕೃಷ್ಣ. ನಾನು ಹುಟ್ಟಿದ್ದು ಬೆಂಗಳೂರು. ಅಪ್ಪ ಅಮ್ಮ ಇಬ್ಬರು ಸಂಗೀತ ವಿದ್ವಾಂಸರು, ಕರ್ನಾಟಕ ಸಂಗೀತ ವಿದ್ವಾಂಸರು. ಅಪ್ಪ ಶ್ರೀ ಗಾನಭೂಷಣಂ ಎಸ್ ರಾಮಸ್ವಾಮಿ, ಅಮ್ಮ ಜಿ ಎಸ್ ಭಾನುಮತಿ. ಅಪ್ಪ ಶ್ರೀ ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರವರ ಶಿಷ್ಯ ಆಗಿದ್ದರು. ಮತ್ತು ಅಮ್ಮಗೆ ಅವರ ಅಪ್ಪ ಜಿ ಕೆ ಸೀತಾಪತಿ ಅನ್ನೋರು ಗುರುಗಳು. ಮತ್ತು ಅಮ್ಮ ವೀಣೆ ರಾಜಾಚಾರ್, ಶ್ರೀ ರಾಜಾಚಾರನ್ ಅವ್ರ ಹತ್ರನೂ ವೀಣೆ ಕಲ್ತಿದ್ರು. ಅಮ್ಮ ವೀಣೆ ಹಾಡು ಎರಡು ಹಾಡ್ತಾಯಿದ್ರು. ಮತ್ತು ನಾನು ಕೊನೆ ಮಗಳು ಅಪ್ಪ ಅಮ್ಮಗೆ. ನಮ್ಮ ಅಣ್ಣ ವೇಣು ಅಂತ, ಅಕ್ಕ ವೀಣಾ ಅಂತ, ನಾನು ವಾಣಿ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಇಬ್ಬರು ಮನೇಲಿ ಸಂಗೀತ ಹೇಳ್ಕೊಡ್ತಾ ಇದ್ದಿದ್ದರಿಂದ ಆಟೋಮೆಟಿಕ್ಕಾಗಿ ಸಂಗೀತದಲ್ಲಿ ಒಲವಿತ್ತು. 4 ವರ್ಷದಲ್ಲಿ ನಾನು ಹಾಡೋಕ್ಕೆ ಶುರು ಮಾಡಿದ್ದು. ಅದು ನಾನು ಚಿಕ್ಕ ವಯಸ್ಸಿಂದಾನೇ ಜಾನಕಿ ಆಂಟಿ ಅಂದರೆ ತುಂಬಾ ಇಷ್ಟ. ಫಸ್ಟ್ ನಾನು ಹಾಡಿದ ಹಾಡೇ ಅವ್ರದ್ದು ಗಜಮುಖನೇ ಗಣಪತಿಯೇ. ಆ್ಯಕ್ಚುಲಿ ಚಿಕ್ಕವಳಿಂದ ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ನಾನು ಅಕ್ಕ, ನಮ್ಮಕ್ಕ ಇಬ್ಬರು ಒಟ್ಟಿಗೆ ಹಾಡ್ತಾಯಿದ್ವಿ. ಮತ್ತು ನನಗೆ ಸ್ಕೂಲಲ್ಲೇ ಜೂನಿಯರ್ ಅಮ್ಮ ಎಕ್ಸಾಮ್ ಮಾಡಿಸಿದ್ರು. ಹೈಸ್ಕೂಲಲ್ಲಿದ್ದಾಗೆ ಸೀನಿಯರ್ ಎಕ್ಸಾಮ್ ಮಾಡಿದ್ದೆ. ಆಮೇಲೆ ಪಂಡಿತ್ ಶೇಷಾದ್ರಿ ಗವಾಯಿ ಸರ್ ಹತ್ರ ಸಿತಾರ್ಗೆ ಹೋಗ್ತಾಯಿದ್ದೆ. ಆಮೇಲೆ ಅವ್ರ ಶಿಷ್ಯ ಶ್ರೀ ದಾವಣಗೆರೆ ರಾಧಾಕೃಷ್ಣ ಅವ್ರ ಹತ್ರ ಹಿಂದೂಸ್ತಾನಿ. ಹಾಗೆ ಮುಂದೆ ಮುಂದೆ ನನಗೆ ಹಿಂದೂಸ್ತಾನಿ ನೀವು ಸಂಗೀತನೂ ಕಲಿತಾ ಇದ್ದೆ. ಅಂದರೆ ನನಗೆ ಸಿನಿಮಾ ಹಾಡುಗಳಲ್ಲಿ ತುಂಬ ಆಸಕ್ತಿ ಬಂದಿತ್ತು. ನಾನು 10th standard ಆದಮೇಲೆ ನಾವು ರಜಕ್ಕೆಲ್ಲ ನಾವು ಚೆನ್ನೈಗೆ ಹೋಗ್ತಾಯಿದ್ವಿ. ನಮ್ಮ ತಾತ ಜಿ ಕೆ ವೆಂಕಟೇಶ್ ಅವರ ಮನೆಗೆ ನಾವು ಹೋಗ್ತಾಯಿದ್ದಿದ್ದು ರಜ ಅಂದರೆ. ಆವಾಗ ನಾನು 10th standard ಇದ್ದಾಗ ತಾತನ ಜೊತೆ ಪ್ರಸಾದ್ ಸ್ಟುಡಿಯೋಸ್ಗೆ ರೆಕಾರ್ಡಿಂಗ್ ನೋಡೋಕ್ಕೆ ಹೋಗ್ತಾಯಿದ್ದೆ. ರಾಜ ಅಂಕಲ್ ಅಂದರೆ ನನಗೆ ತುಂಬಾ ಒಂಥರ ದೇವ್ರ ಥರ. ಅವರು ನನಗೆ ತುಂಬ ಇಷ್ಟ, ಅವ್ರ ಮ್ಯೂಸಿಕ್ಕು, ಅವ್ರ ಸಾಂಗ್ಸು. ಡೈಲಿ ತಾತನ ಜೊತೆ ರೆಕಾರ್ಡಿಂಗ್ ನೋಡೋಕ್ಕೆ ಹೋಗ್ತಾಯಿದ್ದೆ. ಆವಾಗ ಫಸ್ಟ್ ಟೈಮ್ ನಾನು ರೆಕಾರ್ಡಿಂಗ್ ನೋಡುವಾಗ ಸ್ಟುಡಿಯೋಲಿ ನನಗೆ ಆಸೆ ಬಂದಿದ್ದು ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು. ಇಲ್ಲ, ಚಿಕ್ಕವರಿಂದ ಈಗ ಅಪ್ಪ ಅಮ್ಮ ಎನ್ಕರೇಜ್ ಮಾಡ್ತಾಯಿದ್ರು. ಮತ್ತು ಸ್ಕೂಲಲ್ಲಿ ನಾನು ಓದಿದ್ದು ವಿಜಯ ಮಿಡಲ್ ಮತ್ತು ವಿಜಯ ಹೈಸ್ಕೂಲು. ವಿಜಯ ಸ್ಕೂಲಲ್ಲೂ ನಮ್ಮ ಟೀಚರ್ಸ್ಗೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು. ಕಾಂಪಿಟೇಷನ್ಸಲ್ಲೆಲ್ಲ ಹಾಡ್ತಾಯಿದ್ದೆ, ಪ್ರೈಸ್ಗಳು ಗೆಲ್ತಾ ಇದ್ದೆ. ಎನ್ಕರೇಜ್ಮೆಂಟ್ ಸಿಗ್ತಾನೆ ಹೋಯಿತು. ಅದೇ ಅಂದರೆ ಅಪ್ಪ ಅಮ್ಮ ನಮಗೆ ತುಂಬ ಚೆನ್ನಾಗೇ ಓದಬೇಕು ಹಾಡು. ನನಗೆ ಆ್ಯಕ್ಚುಲಿ 10th ಆದಮೇಲೆ ಪಿ ಯು ಸಿಲಿ ಸೈನ್ಸ್ ತೊಗೊಂಬಿಟ್ಟಿದ್ದೆ. 2nd PUC ನಾನು ಬಿಟ್ಬಿಟ್ಟೆ ಓದೋದು. ಮತ್ತು ಆರ್ಕೆಸ್ಟ್ರಾಲ್ಲಿ ಹಾಡ್ತಾಯಿದ್ದೆ ನಾನು. 10th ಆಗಿದ್ಮೇಲೆ ಸುಮಾರು ಆರ್ಕೆಸ್ಟ್ರಾಗಳು, ಕಸ್ತೂರಿ ಶಂಕರ್ ಆಂಟಿ ಅವರ ಆರ್ಕೆಸ್ಟ್ರಾ, ಮತ್ತು ಮಲ್ಲೇಶಂಕಲ್ ಲತಾ ಆಂಟಿ ಇದ್ದಾರೆ, ಆದರ್ಶ ಮೆಲೋಡಿ ಮೇಕರ್ಸ್, ಮೆಲೋಡಿ ಕ್ರಿಯೇಟರ್ಸ್ ಅಂತ ತುಂಬ ವರ್ಷ 10 ಇಯರ್ಸ್ ನಾನು ಪ್ರೋಗ್ರಾಮ್ಸ್ ಎಲ್ಲ ಆಡಿದ್ದೀನಿ. ಅವಾಗೆಲ್ಲ ಆರ್ಕೆಸ್ಟ್ರಾಗಳು ತುಂಬ ಇರ್ತಾಯಿತ್ತು. ಮತ್ತು ನಾವು ಅದೇ ರೀತಿ ಇವಾಗ ಹಳೆ ಹಾಡುಗಳೆಲ್ಲ ಆಶಾ ಭೋಂಸ್ಲೆ ಅವ್ರದ್ದು, ಪಿ ಸುಶೀಲ ಅವ್ರದ್ದು, ಜಾನಕಿ ಆಂಟಿ ಎಲ್ಲ ಅದೇ ಥರ ಇಮಿಟೇಟ್ ಮಾಡಿ ಹಾಡ್ತಾಯಿದ್ವಿ. ಹಂಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ನಾನು ಹೇಳ್ದಂಗೆ ಚೆನ್ನೈ ಯಾವಾಗ ಸ್ಟುಡಿಯೋಲಿ ನೋಡಿದ್ನು ಆವಾಗ ನನಗೆ ಬರೀ ಆರ್ಕೆಸ್ಟ್ರಾ ಇಷ್ಟಿಷ್ಟೇ ಅಲ್ಲದ್ರೆ ನಾನು ಒಂದು ಹೆಸರು ಮಾಡಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಆಸೆ ಬಂತು. ಅಂದರೆ ಅದು ಈಸಿಯಾಗಿ ನೆರವೇರಲಿಲ್ಲ. ತಾತನೇ ಜಿ ಕೆ ವೆಂಕಟೇಶ ಆಗಿದ್ರೂ ಪ್ರಾಕ್ಟೀಸ್ ಮಾಡಬೇಕಾಯಿತು. ತಾತ ಹೇಳ್ತಾಯಿದ್ರು ಬೆಳಗಿನ ಜಾವನೇ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ತುಂಬ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಕರ್ನಾಟಕ ಹಿಂದೂಸ್ತಾನಿ ಎರಡೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮತ್ತು ಹಳೆ ಹಾಡುಗಳೆಲ್ಲ ಕಷ್ಟ ಕಷ್ಟದೆಲ್ಲ ಹಳೆ ಹಾಡುಗಳು, ಕನ್ನಡ ಹಿಂದಿ ಸಾಂಗ್ಸು, ಗಝಲ್ಸು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈಗಿನ ಮಕ್ಕಳಿಗೆ ಇವಾಗ ರಿಯಾಲಿಟಿ ಶೋಸಲ್ಲೆಲ್ಲ ಹಾಡ್ತಾರೆ. ಅವರು ಗೆದ್ದರೂ ಗೆಲ್ಲದೇ ಇದ್ರೂ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ, ಅಪರ್ಚುನಿಟೀಸ್ ಜಾಸ್ತಿ ಇದೆ. ಆವಾಗೆಲ್ಲ ನಮ್ಮ ಟೈಮಲ್ಲಿ ಅಷ್ಟು ಅವಕಾಶಗಳು ಕಮ್ಮಿ. ನಾವೇ ಅಂದರೆ ಹೋಗಿ ಯಾರನ್ನಾದರೂ ಕೇಳಬೇಕಾಗಿತ್ತು, ಇಲ್ಲ ಗೊತ್ತಿರೋರು ಇದ್ರೂ ಒಂದೊಂದು ಸರಿ ಕಷ್ಟ ಆಗ್ತಾಯಿತ್ತು. ಆಮೇಲೆ ಅದೇ ಆರ್ಕೆಸ್ಟ್ರಾಲ್ಲಿ ಹಾಡ್ತಾಯಿದ್ದೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾನು ರೆಕಾರ್ಡಿಂಗ್ ಹಾಡಿದ್ದೆ ಚೆನ್ನೈ ಪ್ರಸಾದ್ ಸ್ಟುಡಿಯೋಲಿ 1991 ಇಳರಾಜ ಅಂಕಲ್ದು ಮ್ಯೂಸಿಕಲ್ಲಿ ಕೋರಸ್ ಹಾಡಿದ್ದು.
91 ಆಮೇಲೆ 93 ನಮ್ಮ ಬೆಂಗಳೂರಲ್ಲಿ ರಾಜೇಶ್ ರಾಮನಾಥ್ ಸರ್ ಒಂದು ಹಾಡಿಸಿದ್ರು, ಮಂಜು ಮುಸುಕಿದ ದಾರಿ ಅಂತ ಫಿಲ್ಮ್ ಹೆಸರಿತ್ತು. ಅದು ತುಂಬ ಚೆನ್ನಾಗಿತ್ತು ಹಾಡು, ಒಂದು ಸೋಲೋ ಸಾಂಗ್, ಪ್ಯಾಥೋ ಸಾಂಗು. ಅದು ರಿಲೀಸ್ ಆಗಿರಲಿಲ್ಲ. ಆಮೇಲೆ ಟ್ರ್ಯಾಕ್ ಹಾಡ್ತಾಯಿದ್ದೆ. 93 ನಾನು ಕನ್ನಡ ಫಿಲ್ಮ್ ಫೀಲ್ಡಲ್ಲಿ ಹಾಡ್ತಾಯಿದ್ದೀನಿ. ಸುಮಾರು ಸಾಂಗ್ಸ್ ಟ್ರ್ಯಾಕ್ ಹಾಡ್ತಾಯಿದ್ದೆ. ರಾಜೇಶ್ ರಾಮನಾಥ್ ಸರ್, ಗುರು ಕಿರಣ್ ಸರ್ ತುಂಬ ಟ್ರ್ಯಾಕ್ ಹಾಡ್ತಾಯಿದ್ದೆ. ಆಮೇಲೆ 97 ನಂದು ಫಸ್ಟ್ ಸಾಂಗು ಟೈಗರ್ ಪ್ರಭಾಕರ್ ಅವ್ರದ್ದು ಕಿಂಗ್ ಅಂತ ಒಂದು ಸಿನಿಮಾದಲ್ಲಿ ಶ್ರೀ ಎಲ್ಎನ್ ಶಾಸ್ತ್ರಿ ಅವರು ಮತ್ತು ನಾನು ಒಂದು ಡುಯೆಟ್ ಹಾಡಿದ್ದಿದ್ದು. ಹಾಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ನಂದು ಮಧುವನ ಕರೆದರೆ ತುಂಬ ಜನಕ್ಕೆ ಇಷ್ಟವಾದ ಹಾಡು, ಮತ್ತು ಅದೇ ನನ್ನ ಮೊದಲ ಹಾಡು ಅಂದ್ಕೊಂಡಿದ್ದಾರೆ. ಅಂದರೆ ನಾನು 97 ಹಾಡ್ತಾ ಇದ್ದೆ, ಅವಕಾಶಗಳು ಕಮ್ಮಿ ಇತ್ತು ಮತ್ತು ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಹೆಸರು ತಂದುಕೊಟ್ಟಿದ್ದ ಹಾಡು ಮತ್ತು ಎಲ್ಲರಿಗೂ ಇಷ್ಟವಾದ ಹಾಡು ಮಧುವನ ಕರೆದರೆ. ಅದಕ್ಕೆ ನಾನು ಯಾವಾಗೂ ಸಾಧು ಸರ್ಗೆ, ಸೂರಿ ಸರ್ಗೆ ಚಿರಋಣಿಯಾಗಿರ್ತೀನಿ. ಆವಾಗೆಲ್ಲ ನಮಗೆ ಈಗಿನ ಮಕ್ಕಳ ಥರ ಬೇಗ ಮುಂದೆ ಬಂದುಬಿಡ್ಬೇಕು, ಬೇಗ ಹೆಸರು ಸಿಕ್ಬಿಡ್ಬೇಕು ಅನ್ನೋ ಥರ ಮೋಸ್ಟ್ಲಿ ನಾನು ಅಂದ್ಕೊಳ್ಳೋದು ಆವಾಗಿನ ಜನ್ರೇಷನ್ಗೆ ಇರಲಿಲ್ಲ. ಅದು ನಾವು ಕಷ್ಟಪಟ್ಟೆ ಮುಂದೆ ಬರಬೇಕು, ಅಯ್ಯೋ ನಾವು ಆರ್ಕೆಸ್ಟ್ರಾಗೆ ಹೋಗೋದು ಬೇಡ, ಡೈರೆಕ್ಟ್ ಸಿನಿಮಾದಲ್ಲಿ ಹಾಡ್ಬಿಡ್ಬೇಕು ಆ ಥರ ಅಲ್ಲ. ಆರ್ಕೆಸ್ಟ್ರಾಲ್ಲೂ ನಾವು ಚೆನ್ನಾಗಿ ಹಾಡ್ದಿರಾ ತಪ್ಪು ಹಾಡಿದ್ದು ಉಂಟು, ಮತ್ತು ಆವಾಗ ಹೈ ರೇಂಜ್ ಹೋಗ್ತಾ ಇರಲಿಲ್ಲ ಅಂತ ನಮ್ಗೆ ಒಬ್ರೊಬ್ರು ನಿಂಗೆ ಹಾಡೋಕ್ಕಾಗಲ್ಲ ಸಿನಿಮಾ ಹಾಡು, ಹೈ ರೇಂಜ್ ಹೋಗಲ್ಲ ಅಂತ ಅಂತಾಯಿದ್ರು. ಅಂದರೂ ಅದೆಲ್ಲ ಏನೇನು ಹೇಳಿರ್ತಾರೋ ಎಷ್ಟೋ ಜನ ಹೇಳ್ತಾರೆ. ಇವಾಗ ಯಾರಾದರೂ ನಮಗೆ ಇನ್ಸಲ್ಟ್ ಮಾಡಿದರೆ, ಅವಮಾನ ಮಾಡಿದರೆ ಮುಂದಕ್ಕೆ ನಮಗೆ ಇದೇ ಇಲ್ಲ, ನಾನು ಹಾಡು ತೋರಿಸ್ತೀನಿ ಅನ್ನೋ ಒಂದು ಛಲ ಇರಬೇಕು. ಆ ಥರ ನನಗೂ ಆಗಿತ್ತು ಸುಮಾರು, ನಿಂಗೆ ಹಾಡೋಕ್ಕಾಗಲ್ಲ, ನಿಂಗೆ ರೇಂಜ್ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಮತ್ತು ಕ್ಲಾಸಿಕಲ್ ಹಾಡೋರಿಗೆ ಇವಾಗ ಯೂಶ್ವಲಾಗಿ ನಾವು ಸಂಗೀತ ಅಂದರೆ ಕಮ್ಮಿ ಶ್ರುತಿಯಲ್ಲಿ ಹಾಡ್ತೀವಿ. ಸಿನಿಮಾ ಸಾಂಗು ಎಲ್ಲರಿಗೂ, ಸಂಗೀತ ಹಾಡೋರಿಗೆ ಕಷ್ಟ ಆಗುತ್ತೆ. ಆ ಥರ ಸುಮಾರು ಕಷ್ಟಗಳು ಬರುತ್ತೆ ಸಿನಿಮಾ ಹಾಡಾಡಬೇಕಂದ್ರೆ. ಅಷ್ಟು ಈಸಿ ಅಲ್ಲ. ಓ ಇವಾಗ ನಾವು ಬೇರೆಯವ್ರು ಹಾಡಿದ್ರು ಅನ್ಕೋತೀವಿ, ಒಬ್ಬೊಬ್ರು ಹೇಳ್ತಾರೆ ಸಿನಿಮಾ ಹಾಡೋದು ಇವರು ಹಾಡ್ಬೋದು ಅವರು ಹಾಡ್ಬಾರ್ದು ಅಂತ. ಸಂಗೀತ ಎಷ್ಟು ಕಷ್ಟನೋ ಅದೇ ಥರ ಸಿನಿಮಾ ಹಾಡುಗಳು ಕಷ್ಟನೇ. ಭಾವಗೀತೆ ಕಷ್ಟ, ಎಲ್ಲದಕ್ಕೂ ಅದರದೇ ಆದ ಒಂದೊಂದು ರೀತಿ ಇದೆ. ಮತ್ತು ಚೆನ್ನಾಗಿ ಹಾಡಬೇಕಂದ್ರೆ ಎಲ್ಲ ಸಂಗೀತನೂ ಕಷ್ಟನೇ, ಎಲ್ಲ ಸಂಗೀತನೂ ಒಲಿಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನನಗೆ ಸೂಟ್ ಆಗೋ ಥರ ಹಾಡುಗಳೇ ಸಿಗ್ತಾಯಿತ್ತು, ತುಂಬ ಹಾಡುಗಳು ನನಗೆ ಸಿಕ್ಕಿಲ್ಲ. ಇವಾಗ ಮಧುವನ ಕರೆದರೆ ನನಗೆ ಸ್ಟೇಟ್ ಅವಾರ್ಡ್ ಬಂದಮೇಲೂ 2 ನನಗೆ ಯಾವುದು ಹಾಡು ಸಿಕ್ಕಿರಲಿಲ್ಲ. ಹಾಡು ಸಿಕ್ಕಿದ್ರು ಒಳ್ಳೊಳ್ಳೆ ಹಾಡು ಸಿಗ್ತಾಯಿತ್ತು. ತುಂಬ ಹಾಡುಗಳು ಹಾಡಿಲ್ಲ ನಾನು. ಈಗಲೂ ನಾನು ಟೋಟಲ್ 93 ಟ್ರ್ಯಾಕು 97 ಹಾಡಿದ್ರು ಈಗ 22 ಆಗಿದೆ. ನಾನು ತುಂಬ ಹಾಡುಗಳು ಹಾಡಿಲ್ಲ ಅಂದರೆ ನನಗೆ ನನ್ನ ದೃಷ್ಟಿಗೆ ನನಗೆ ಸಿಕ್ಕಿರೋ ಹಾಡುಗಳು ಸಾಹಿತ್ಯ ತುಂಬ ಒಳ್ಳೆಯದು ಮತ್ತು ಒಳ್ಳೆಯ ಸಿನಿಮಾದು ಮತ್ತು ನನ್ನ ವಾಯ್ಸ್ ಮತ್ತು ಎಲ್ಲ ಹಾಡಿಗೂ ಸೂಟ್ ಆಗಲ್ಲ. ಈಗ ನಮ್ಮ ಯಜಮಾನ್ರ ಹರಿಕೃಷ್ಣ ಅವರು ಹೇಳ್ತಾರೆ ಡುಯೆಟ್ ಅಂದರೆ ಡುಯೆಟ್ಗೆಲ್ಲ ಸೂಟ್ ಆಗಲ್ಲ. ನಾನು ಸುಮಾರು ಸೋಲೋ ಸಾಂಗ್ಸ್ ಇದೆ, ಒಂಥರ ಪ್ಯಾಥೋ ಸಾಂಗ್ಸ್ ಆಗಲಿ ಮತ್ತು ನೇಚರ್ದಾಗಲಿ. ಒಂದೊಂದು ಸಿಂಗರ್ಸ್ಗೆ ಏನು ಬ್ಯಾಡ್ ಲಕ್ ಅಂದರೆ ನಾವು ಹಾಡಿರೋದು ಹಾಡುಗಳು ಚೆನ್ನಾಗಿರುತ್ತೆ, ಒಂದೊಂದು ಸಿನಿಮಾ ಫ್ಲಾಪ್ ಆಗುತ್ತೆ. ಅದರಿಂದ ಎಷ್ಟೋ ಹಾಡು ನಾವು ಹಾಡಿರೋ ಹಾಡು ಹೊರಗೂ ಬರಲ್ಲ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.